ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ, ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಬಹಳ ಜನ ಎಲ್ಲ ಕೇಳ್ತಾ ಇದ್ರು ಸರ್, ನಮ್ಗೆ ಶೆಡ್ ಬಗ್ಗೆಯಲ್ಲಿ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರು. ಶೆಡ್ ಯಾವ್ತರ ನಿರ್ಮಾಣ ಮಾಡ್ಬೇಕಂದ್ರೆ ಒಂದು ಪ್ರಾಣಿಗಳನ್ನ ಸಾಕ್ತಾ ಇದೀವಿ ಅಂತಂದ್ರೆ ಯಾವ್ತರ ಚೌಕಟ್ಟು ಇರ್ಬೇಕು ಅನ್ನೋದ್ರ ಬಗ್ಗೆಯಲ್ಲಿ ವಿಡಿಯೋ ಮಾಡಿ ಅಂತ ಕೇಳ್ತಾ ಇದ್ರು. ಅಂದ್ರೆ ಕುರಿ ಸಾಕಾಣಿಕೆ, ಆಮೇಲೆ ಮೇಕೆ ಸಾಕಾಣಿಕೆ, ಕೆಳಗಡೆ ಕೋಳಿ ಸಾಕಾಣಿಕೆ, ಅಂದ್ರೆ ಆಲ್ ಇನ್ ಒನ್, ಅಂದ್ರೆ ಎರಡಿಂದ ಒಂದು. ಆ ಕುರಿನ ಮಾಡ್ಬೋದು, ಮೇಕೆನ ಮಾಡ್ಬೋದು, ಆಮೇಲೆ ಕೋಳಿ ಸಾಕಾಣಿಕೆನ ಮಾಡ್ಬೋದು. ಸೊ ಅದ್ರ ಜೊತೆ ಹೊರಗಡೆ ಕಾಂಪೌಂಡ್ ಯಾವ್ತರ ಇರ್ಬೇಕು, ಸೊ ಯಾವ್ತರ ಒಂದು ಚೌಕಟ್ಟು ಇರ್ಬೇಕು, ನಮ್ದೊಂದು ಸ್ವಂತ ಮನೆ ಇದೆ ಅಂತಂದ್ರೆ ನಾವು ಯಾವ್ತರ ವಾಸ ಮಾಡ್ಬೇಕಂತ ಯಾವ್ತರ ಪ್ಲಾನಿಂಗ್ ಮಾಡ್ಕೊಂತೀವಿ. ಸೊ ಅದೇ ತರ ಏನಂತಂದ್ರೆ ಕುರಿ ಮೇಕೆಗಳಂದ್ರೆ ಅವನು ಪ್ರಾಣಿಗಳೇ, ಸೊ ಔಟ್ರನ್ನ ಯಾವ್ತರ ನೋಡ್ಕೊಳ್ಬೇಕು ಅನ್ನೋದು ಇಂಪಾರ್ಟೆಂಟು. ಸೊ ಹಂಗಂಗೆ ಏನಂತಂದ್ರೆ ಇವತ್ತು ನಾನು ದೊಡ್ಡಬಳ್ಳಾಪುರ ತಾಲೂಕಿನ ಚಿಕ್ಕ ಮಧುರೈಗೆ ಬಂದಿದ್ದೀನಿ. ಆಮೇಲೆ ಇಲ್ಲಿ ನೆಲಮಂಗಲೂ ಪಕ್ಕ ಆಗುತ್ತೆ, ಅಂದ್ರೆ ನೆಲಮಂಗಲ, ಸೊ ಬೆಂಗಳೂರು ರೂರಲ್, ನೆಲಮಂಗಲ ಪಕ್ಕ ಆಗುತ್ತೆ. ಸೊ ಹಂಗಾಗಿ ಕಿರಣ್ ಬ್ರದರ್ ಇದ್ದಾರೆ, ಅವ್ರು ಏನಂತಂದ್ರೆ ಹೈಟೆಕ್ ಶೆಡ್ ನಿರ್ಮಾಣ ಮಾಡಿದ್ದಾರೆ. ಸೊ ಯಾವ್ತರ ನಿರ್ಮಿಸಿದ್ದಾರೆ, ಯಾವ್ತರ ಪ್ಲಾನಿಂಗ್ ಇದೆ, ಯಾರು ಮಾಡಿ ಕೊಟ್ಟಿದ್ದಾರೆ, ಪ್ರತಿಯೊಂದು ಇನ್ಫಾರ್ಮೇಶನ್ ಅವ್ರಿಂದ ಕೊಡ್ತೀನಿ. ಸರ್ ನಮಸ್ಕಾರ, ಹೇಗಿದ್ದೀರಾ? ಸರ್ ಓಕೆ ಸರ್, ಈಗ ನಮ್ಮ ಸಬ್ಸ್ಕ್ರೈಬರ್ ನೋಡ್ತಾ ಇದ್ದಾರೆ, ಶೆಡ್ ಅಂದ್ರೆ ಹೈಟೆಕ್ ಎಲ್ಲ ಮಾಡಿದಿರಿ, ಅದು ತುಂಬಾ ಚೆನ್ನಾಗಿದೆ. ಸೊ ಯಾವ್ತರ ಪ್ಲಾನಿಂಗ್ ಬಂತ ಸರ್ ಅದ್ರದ್ದು? ಸರ್, ನನ್ಗೆ ಚಿಕ್ಕ ವಯಸ್ಸಿಂದ ಪ್ರಾಣಿಗಳು ಅಂದ್ರೆ ಸಖತ್ ಆಸೆ. ಓಕೆ, ಅದರಿಂದ ಒಂದು ಶೆಡ್ ಮಾಡ್ಬೇಕಂತ ನಾನು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ. ಓಕೆ, ಅದರಲ್ಲಿ ಶ್ರೀಹರಿ ಎಂಟರ್ಪ್ರೈಸಸ್ ಅನ್ನೋದು ಚಾನಲ್ ಅಂದ್ರೆ ಜಾಸ್ತಿ ಅದನ್ನ ನೋಡ್ತಾ ಇದ್ದೆ. ಓಕೆ, ಅದರಿಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಕ್ಕೆ ಈ ತರ ಒಂದು ಪ್ಲಾನಿಂಗ್ ಕೊಟ್ರು. ಓಕೆ, ಮತ್ತೆ ಅದರಿಂದ ಒಳಗಡೆ ಪಾರ್ಟೇಷನ್ ಎಲ್ಲ ಯಾವ್ಯಾವ ತರ ಮಾಡ್ಬೇಕು ಅಂತ ಅವ್ರೊಂದು ಐಡಿಯಾ ಕೊಟ್ರು. ಓಕೆ, ಅದರಿಂದ ಅವ್ರನ್ನೇ ಕೇಳಿ ಒಂದು ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿದೀವಿ ಸರ್. ಓಕೆ, ಕುರಿ ಆಮೇಲೆ ಮೇಕೆನ ಸಾಕಾಣಿಕೆ? ಹೌದು ಸರ್, ಮೇಲ್ಗಡೆ ಕುರಿ ಮೇಕೆ ಮಾಡಿದೀವಿ, ಕೆಳಗಡೆ ನಾಟಿ ಕೋಳಿ ಮಾಡಿದ್ವಿ. ನಾಟಿ ಕೋಳಿ, ನಾಟಿ ಕೋಳಿ ಆಲ್ ಇನ್ ಒನ್. ಅದ್ರ ಜೊತೆ ಕಾಂಪೌಂಡ್ ಮಾಡ್ಕೊಂಡಿದ್ರು ಸರ್, ಹೆಂಗ್ ಅನ್ಸುತ್ತೆ? ಕಾಂಪೌಂಡ್ ಇದ್ರೆ ಬೆಟರ್ ಅಂತ ಅಂತೀರ ಸರ್? ಕಾಂಪೌಂಡ್ ಇದ್ರೆ ಸೇಫ್ಟಿ ಸರ್. ಈಗ ನಾವು ಮನೆ ಒಳಗೆ ಇರೋದಕ್ಕಿಂತ ಈಚೆ ಹೆಂಗೆ ಓಡಾಡ್ತೀವೋ ಅದೇ ತರ, ಈಗ ಒಂದು ಬೆಳಿಗ್ಗೆ ಮಾರ್ನಿಂಗು 8 ಇಂದ 9 o'clock ಒಂದ್ 2 hours ಬಿಸಿಲಲ್ಲಿ ಬಿಟ್ರೆ ಓಡಾಡ್ಕೊಂಡಿದ್ರೆ ಒಂದು ಎನರ್ಜಿ ಇರುತ್ತೆ ಅಂತ ಈಚೆಗಡೆ ಬಿಡ್ತೀವಿ ಸರ್. ಒಂದ್ 2 hours ಸಿಸ್ಟಮೆಟಿಕ್ ಇರ್ಬೇಕು, ಒಂದ್ ಏನೇ ಮಾಡಿದ್ರು ಪ್ರಾಣಿಗಳು, ಒಂದ್ 2 hours ಈಚೆ ಬಿಟ್ಟು ತಿರ್ಗಾ ಹಂಗೆ ಒಳಗೆ ಕೂಡ ಹಾಕ್ತೀವಿ ಸರ್. ಸರ್, ಈ ಪೂರ ಎಲ್ಲ ಗೇಟ್ ಎಲ್ಲ ಮಾಡ್ಕೊಂಡಿದ್ರೆ ಈ ತರ? ಹಾ ಸರ್. ಓಕೆ ಓಕೆ, ಸಿಸ್ಟಮೆಟಿಕ್ ಆಗಿ ಸಿಸ್ಟಮೆಟಿಕ್ ಅಲ್ಲಿ ಇದೆ ಸರ್. ಸರ್, ಇದೆಲ್ಲ ಕಾಂಪೌಂಡ್ ಸರ್? ಎಲ್ಲ ಸರ್, ಸುತ್ತು ಕಾಂಪೌಂಡ್ ಸರ್. ಈ ಸರ್ ಇನ್ನು ಅಂದ್ರೆ ಸ್ವಲ್ಪ ಇನ್ನು ವರ್ಕ್ ಪ್ರೋಗ್ರೆಸ್ ಇದೆ ಅಂತಾನು ಸರ್? ಇನ್ನು ಪ್ರೋಗ್ರೆಸ್ ಇದೆ ಸರ್. ಅಲ್ವಾ ಸರ್, 90% ಅಷ್ಟೇ ಕಂಪ್ಲೀಟ್ ಆಗಿದೆ ಅಂತ ಅನ್ಕೋತೀನಿ. 10% ಇದೆ. ಗ್ರೀನ್ ಕ್ಲೋತ್ ಹಾಕ್ಬೇಕು ಸರ್ ಇನ್ನ ಸುತ್ತನು. ಹೌದಾ? ಹಾ ಸರ್. ಓಕೆ ಓಕೆ, ಕಾಂಕ್ರೀಟ್ ಎಲ್ಲ. ಓಕೆ ಸರ್, ಇದೆ ಸರ್ ಶೆಡ್ ಅಂದ್ರೆ? ಹಾ ಸರ್, ಇದೆ ಸರ್ ಶೆಡ್. ಸರ್ ಬನ್ನಿ, ಈಗ ತಿಳಿಸ್ಕೊಡಿ ಯಾವ ತರ ಅಂತೇಳಿ ಶೆಡ್ ಯಾವ ತರ ಇದೆ. ಸರ್, ಈ ತರ ಪ್ರಾಣಿಗಳಿಗೆ ಹತ್ಬೇಕಾದ್ರೆ ಇದೇ ತರ ಇರ್ಬೇಕಾ ಅಥವಾ ಜಿಗ್ಜಾಗ್ ಇರ್ಬೇಕು ಸರ್? ಇಲ್ಲ, ಇದೇ ತರ ಇರ್ಬೇಕು ಸರ್. ಅವಾಗ ಇದು ಸ್ಲೋಪ್ ಆಗಿದ್ರೆ ಓಕೆ, ಕ್ಲೀನ್ ಆಗಿ ಹತ್ತಿ ಇಳಿಯೋಕೆ ಸರ್ ಹೋಗುತ್ತೆ ಸರ್. ಹೌದಾ? ಸರ್, ಅಂದ್ರೆ ಇಲ್ಲ ಕಾಂಕ್ರೀಟ್ ಬೆಡ್ ತರ ಹಾಕಿದಾರೆ ಸರ್? ಎಲ್ಲ ಸರ್, ಎಲ್ಲ ಕಾಂಕ್ರೀಟ್ ಬೆಡ್ ಸರ್. ಓಕೆ ಓಕೆ ಓಕೆ, ಶೆಡ್ ಎಲ್ಲ ಚೆನ್ನಾಗಿದೆ ಸರ್, ಒಂಥರ ಅರಮನೆ ತರ ಎಲ್ಲ. ಸರ್, ಈಗ ಫ್ಲೋರ್ ಮೇಟ್ ಯಾವ ತರ ಸರ್ ಕೆಳಗಡೆ? ಅಂದ್ರೆ ರೆಡ್ ಕಲರ್ ಇದೆ, ಆಮೇಲೆ ಗ್ರೀನ್ ಕಲರ್ ಇದೆ. ಮೊದಲೆಲ್ಲ ಕಟ್ಟಿಗೆಯಿಂದ ಇದು ಮಾಡ್ತಾ ಇದ್ರು ಸರ್? ಎಲ್ಲ ಕಟ್ಟಿಗೆ. ಯಾವ ತರ ಸರ್ ವೇಟ್ ಎಲ್ಲ ತಳ್ಕೊಳ್ತಾ ವೇಟ್ ಎಲ್ಲ ಸರ್? ಕಟ್ಟಿಗೆಗೂ ಇದಕ್ಕೂ ಏನ್ ಡಿಫ್ರೆನ್ಸ್ ಅಂದ್ರೆ, ಓಕೆ, ಅದಾದ್ರೆ ಗಲೀಜಾದ್ರೆ ಹೋಗಲ್ಲ ಸರ್. ಹೌದು, ಇದಾದ್ರೆ ಪಿಚ್ಕೆ ಬೀಳ್ತಿದಂಗೆ ಹಂಗೆ ಎಲ್ಲ ಈಚೆಗೆ ಹೋಗ್ಬಿಡುತ್ತೆ ಸರ್. ಈಚೆಗೆ ಹೋಗ್ಬಿಡುತ್ತೆ ಸರ್. ಇಲ್ಲ, ಹೆವಿ ವೇಟ್ ಎಲ್ಲ ತಳ್ಕೊಳ್ತಾ ಎಷ್ಟುವರೆಗೂ ತಳ್ಕೊಳ್ತಾ ಅನ್ನೋದು ಗೊತ್ತಿದೆ ಸರ್ ಇದ್ರದ್ದು? ಸರ್, ಒಂದು 300 kg ತನಕ ವೇಟ್ ತಡೆಯುತ್ತೆ ಸರ್. ಒಂದೊಂದನ? ಹೌದು ಸರ್, ಒಂದೊಂದು. ಓಹೋಹೋ, ಅಂದ್ರೆ ಏನ್ ಡ್ಯಾಮೇಜ್ ಆಗಲ್ಲ? ಯಾವ್ದೇ ಡ್ಯಾಮೇಜ್ ಆಗಲ್ಲ, ಮಳೆ ಬಿದ್ರು ಏನಾಗಲ್ಲ? ಏನಾಗಲ್ಲ ಸರ್. ಓಕೆ 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 ಸರ್. ಈಗ ಅವ್ರಿಗೆ ಶ್ರೀಹರಿ ಎಂಟರ್ಪ್ರೈಸಸ್ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರಿ ಸರ್, ಅವ್ರು ಯಾವ ತರ ಪ್ಲಾನಿಂಗ್ ಕೊಟ್ರು ನಿಮ್ಗೆ, ಯಾವ ತರ ಹೇಳಿದ್ರು ಸರ್ ಶೆಡ್ ಮಾಡೋಣ ಅಂತಂದಾಗ, ಯಾವ ತರ ತಿಳಿಸ್ಕೊಟ್ರು ಸರ್? ಸರ್, ಫಸ್ಟ್ ಟೈಮು ಅವ್ರನ್ನೋಗಿ ಮೀಟ್ ಆದಾಗ ಇದೆ ಈ ತರ ಇದೆ, ಇದು ಕಟ್ಕೆ ಯಾವ್ತರ ಇರುತ್ತೆ, ಮತ್ತೆ ಇದ್ರದ್ದು ಮ್ಯಾಟಿಂದ ಯಾವ ತರ ಇರುತ್ತೆ ಅಂತ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು. ನಾವು ಒಂದು 16 ಕಡೆ ವಿಚಾರಿಸ್ದು, ಮತ್ತೆ ವೆಟರ್ನರಿ ಡಾಕ್ಟರ್ನು ನಾವು ವಿಚಾರಿಸ್ದು, ಅವ್ರೇನ್ ಹೇಳಿದ್ರು ಅದಕ್ಕಿಂತ ಈಗ ಇದು ಬೆಟರ್ ಆಗಿದೆ, ಇದ್ರಲ್ಲಿ ಯಾವ್ದೇ ತರ ಗಂಜ್ಲಾಗ್ಲಿ ಯಾವ್ದು ಪಿಚ್ಕೆಗಳಾಗ್ಲಿ ಏನು ಉದುರಲ್ಲ, ಎಲ್ಲ ಉದುರೋಗ್ಬಿಡುತ್ತೆ ಒಳಗಡಿಕೆ, ಎಲ್ಲ ಈಚೆ ಕ್ಲೀನ್ ಆಗ್ಬಿಡುತ್ತೆ ಅಂತ ಹೇಳಿದ್ರು. ಓಕೆ, ಸೊ ಹಂಗಾಗಿ ಈ ತರ ಇವು ದೋಣಿಗಳು ಯಾವ ತರ ಸರ್? ಎಲ್ಲ ಅಂದ್ರೆ ರೀಯೂಸಬಲ್ ತರ ಎಲ್ಲ ತೆಗೆದು ಆರಾಮಾಗಿ ಯೂಸ್ ಮಾಡ್ಕೋ ಸರ್? ಇದನ್ನೆಲ್ಲ ತೆಗೆದು ಆರಾಮಾಗಿ ತಿರ್ಗಾ ತೆಗೆದು ಕ್ಲೀನ್ ಮಾಡಿ ತಿರ್ಗಾ ಹಾಕ್ಬೋದು ಸರ್ ಇದು. ಓಕೆ ಓಕೆ ಸರ್, ಯಾವ ತರ ಈಗ ಅವ್ರಿಗೆ ಅವರೇ ಎಲ್ಲನೂ ಇದು ಮಾಡಿ ಕೊಟ್ಟಿದಾರೆ ಅಥವಾ ನೀವ್ ಏನಾದ್ರು ಮೆಟೀರಿಯಲ್ ಕೊಡಿಸಿದ್ರೆ ಯಾವ ತರ ಸರ್? ಸರ್, ಇದು ಮೆಟೀರಿಯಲ್ ನಾವು ಕೊಡಿಸಿದೀವಿ, ಮಿಕ್ಕಿದೆಲ್ಲ ಅವರೇ ಮಾಡ್ಕೊಟ್ಟಿರೋ ಎಲ್ಲ ಮಾಡಿ ಕೊಟ್ಟಿದ್ದಾರೆ. ಹೌದು ಸರ್. ಎಷ್ಟು ಮಂತ್ ತಗೊಂಡಿದ್ ಸರ್ ಇದ್ರದ್ದು? ಸರ್, ಒಂದು 15 days ಅಲ್ಲಿ ಮುಗಿಸ್ಕೊಟ್ಬಿಟ್ರು. ಓ, ಅಷ್ಟು ಬೇಗನ? ಅಷ್ಟು ಬೇಗ ಸರ್. ಅಲ್ಲ ಸರ್, ಬೇರೆ ಬೇರೆ ಎಲ್ಲ ಶೆಡ್ ಮಾಡ್ದಂತ ಹೇಳಿ 2 ತಿಂಗಳ 3 ಮೂರು ಹಾಕೊಂಡು ಕುಂತಿದಾರೆ ಅಂತ ಹೇಳ್ತಿರ್ತಾರೆ. 15 days ಅಲ್ಲಿ ಮಾಡಿಕೊಟ್ಟರು? ಇಲ್ಲ ಸರ್, ಇದು 15 days ಅಲ್ಲೇ ಮುಗಿಸ್ಕೊಟ್ರು ಸರ್ ಎಲ್ಲಾನು. ಸರ್, ಮೆಟೀರಿಯಲ್ ಅವ್ರು ಹೇಳಿದ್ರು ಸರ್ ಯಾವ ತರ ಕ್ವಾಲಿಟಿ ಹಾಕ್ಬೇಕಂತ ಅವ್ರನ್ನ ಹೇಳಿದ್ರು. ನಾವು ಒಂದ್ 2 ಕಡೆ
ವಿಚಾರಿಸ್ದು ವಿಚಾರಿಸಿ ಆತರ ಬ್ರಾಂಡ್ ಹಾಕಿದೆ ಸರ್. ಆತರ ಸರ್ ಪಾರ್ಟಿಷನ್ ಎಲ್ಲ ಹಾಕಿದಿರಿ, ಈಗ ಹೆಂಗ ಅನ್ಸಿದೆ ಎಷ್ಟು ಪಾರ್ಟಿಷನ್ ಇದೆ ಸರ್ ಇದರಲ್ಲಿ? ಸರ್ ಇದರಲ್ಲಿ 20x20 ಮತ್ತೆ ತಿರ್ಗಾ 10x10 ನಾಲ್ಕು ಪಾರ್ಟಿಷನ್ ಇದೆ. ಒಂದ್ ಸೈಡ್ 4, ಒಂದ್ ಸೈಡ್ 4, ಈ ಕಡೆ 4. ಹೌದು ಸರ್, 4 ಇದೆ. ಆಲ್ರೆಡಿ ಮೇಕೆಗಳೆಲ್ಲ ಬಿಟ್ಟಿದ್ದಾರೆ ಸರ್ ಇದರಲ್ಲಿ? ಹೌದು ಸರ್, ಎಲ್ಲ ಬಿಟ್ಟಿದ್ದೀವಿ. ಓಕೆ ಓಕೆ ಸರ್. ಪಾರ್ಟಿಷನ್ ಅನ್ನೋ ವಿಚಾರಕ್ಕೆ ಬಂದಾಗ ಯಾವ ತರ ಸರ್ ಪಾರ್ಟಿಷನ್ ಇದ್ರೆ ಚೆನ್ನಾಗಂತೀರ ಸರ್? ಅಂದ್ರೆ ಸರ್ ಪಾರ್ಟಿಷನ್ ಇದ್ರೆ ಚೆನ್ನಾಗಿರುತ್ತೆ ಸರ್, ಒಂದೊಂದ್ ತಳಿ ಮೇಕೆಗಳು ಒಂದರಲ್ಲಿ ಹಾಕಕ್ ಬರುತ್ತೆ, ಒಂದೊಂದ್ರಲ್ಲಿ ಹಾಕಿ ಬರುತ್ತೆ. ಹೌದಲ್ಲ? ಹೌದು ಸರ್. ಓಕೆ ಸರ್, ನೀರಿಂದ ಯಾವ ತರ ಸಿಸ್ಟಮ್ಯಾಟಿಕ್ ಯಾವ ತರ ಮಾಡಿದಾರೆ ಸರ್? ಮೇಲ್ಗಡೆಯಿಂದ ಆಟೋಮೆಟಿಕ್ ಬರುತ್ತೆ ನೀರೆಲ್ಲ? ಹೌದು ಸರ್, ಮೇಲ್ಗಡೆ ಆಟೋಮೆಟಿಕ್ ಬರುತ್ತೆ. ಈ ತರ ನೆಲ್ಲಿ ಸಿಸ್ಟಮ್ ಮಾಡಿದೀವಿ. ಓಕೆ, ಈ ತರ ಇದು ಬರ್ತಾ ಇತ್ತು ಸರ್. ಯಾವ ಬೇಕಾದ್ರೆ ಬಿಟ್ಕೋಬಹುದು? ಹಾಗೆ ಬಿಟ್ಕೋಬಹುದು. ಓಕೆ, ಎಲ್ಲ ಅವರೇ ಮಾಡಿದಾರೆ ಇದನ್ನೆಲ್ಲ ಸರ್? ಎಲ್ಲ ಅವರೇ ಸರ್, ಎಂಟರ್ಪ್ರೈಸ್ ಕಡೆಯಿಂದಾನೆ ಸರ್. ಪ್ಲಾನಿಂಗ್ ಅವರೇ ಕೊಟ್ಟಿರೋದೆಲ್ಲ ಇದೆಲ್ಲ ಇದೇ ತರ ಇರ್ಲಿ ಅಂತ. ಓಕೆ ಓಕೆ ಸರ್, ಈಗ ಶೆಡ್ ಅನ್ನೋ ವಿಚಾರಕ್ಕೆ ಬಂದಾಗ ಎಷ್ಟು ಹೈಟ್ ಇದೆ, ಎಷ್ಟು ವಿಸ್ತೀರ್ಣ ಇದೆ ಸರ್ ಇದು? ಸರ್ ಇದು 25x75 ಇದೆ ಸರ್. ಯಾವ ತರ? ಈ ತರನಾ? ಹಾ ಸರ್. ಓಕೆ, 25x60 ಮೇಕೆ ಸಾಕಾಣಿಕೆ ಇದೆ. ಓಕೆ, ಆದ್ರಿಂದ 15 ಗೋಡನ್ ಬರುತ್ತೆ. ಅಂದ್ರೆ ಹಿಂಗೆ ಎಷ್ಟಿದೆ ಸರ್? ಹಿಂಗೆ ಎಷ್ಟಿದೆ ಸರ್? ಇದಕ್ಕೆ 25 ಇದೆ. 25, ಈ ತರ 70 ಇದೆಯಾ? ಹೌದು ಸರ್, 75. ಇದು 25. ಹೌದು ಸರ್, 25. ಆ ಕಡೆ ಅಂದ್ರೆ ಏನಾದ್ರು ಶೇಖರಣೆ ಮಾಡಿಡಕ್ಕೆ ದವಸ ಧಾನ್ಯ ತೊಗರಿ ಒಟ್ಟು ಆತರ ಶೇಖರಣೆ ಮಾಡಿಡಕ್ಕೆಲ್ಲ ಇದೆಯಾ? ಹೌದು ಸರ್, ಎಲ್ಲ ಒಂದು ಸ್ಟೋರ್ ಇದೆ ಸರ್. ಇದು ಸ್ಟೋರ್ ಇದೆಯಾ? ಹಾ ಸರ್, ಸ್ಟೋರ್ ರೂಮ್ ತರ ಮಾಡಿದಾರ ಅವರು? ಹೌದು ಸರ್, ಇದು ಒಂದು ಸ್ಟೋರ್ ರೂಮ್ ತರ ಮಾಡಿದೀವಿ. ಓಹೋ, ಇದ್ರಲ್ಲಿ ಇಲ್ಲೇ ಇಟ್ಕೋಬೋದಲ್ಲ? ಹೌದು ಸರ್, ಈ ತರ ಎಲ್ಲ ಮೆಟೀರಿಯಲ್ ಇಲ್ಲಿ ಬರ್ಬೋದು. ಅಂದ್ರೆ ಹಿಂದ್ ಕಡೆಯಿಂದ? ಹೌದು ಸರ್, ಇದು ಒಳಗಡೆಯಿಂದಾನೆ ಎತ್ಕೊಂಡ್ಬಂದು ಹಾಕ್ಬೋದು. ಸರ್, ಏನ್ ಮಾಡ್ತಾರೆ, ಬಹಳ ಜನ ಎಲ್ಲ ಶೆಡ್ ನಿರ್ಮಾಣ ಮಾಡಿ ಮತ್ತೆ ಬೇರೆ ಸಪರೇಟ್ ಒಂಥರ ಇದು ಕಟ್ತಾರೆ, ಸ್ಟೋರ್ ರೂಮ್ ಕಟ್ತಾರೆ, ಹೊರಗಡೆ ಕಟ್ತಾರೆ. ಬಟ್ ಇದ್ರೆಲ್ಲ ಇನ್ಬಿಲ್ಟ್ ಆಗಿ ಮಾಡಿಕೊಟ್ಟಿದ್ದಾರೆ ಅವ್ರ? ಯಾಕಂದ್ರೆ ಮಳೆಗಾಲದ ಟೈಮಲ್ಲಿ ಈಗ ಮೇಕೆಗಳಿಗೆ ಮೇವು ಹಾಕೋದಕ್ಕೆ ಇದಾದ್ರೆ ಸೇಫ್ಟಿ ಇದೆ ಸರ್. ಓಕೆ ಓಕೆ ಓಕೆ, ಈಗ ನೈಟ್ 9 ಗಂಟೆಯಲ್ಲಿ 10 ಗಂಟೆಗೆ ಡೈರೆಕ್ಟ್ ಹಿಂಗೆ ಹಾಕ್ಬೋದು. ಹೌದಲ್ಲ ಸರ್? ಓಕೆ, ಇಲ್ಲಿಂದ ತಗೊಂಡು ಹೋಗೋದು ಈ ತರ ಹಾಕೋದು? ಹಾ ಸರ್, ಮೆಟೀರಿಯಲ್ ಇದ್ರಿಂದ. ಓಕೆ ಓಕೆ, ಪ್ಲಾನಿಂಗ್ ಎಲ್ಲ ಚೆನ್ನಾಗಿದೆ ಸರ್. ಯಾರು ಸರ್ ಪ್ಲಾನಿಂಗ್ ಸರ್? ಎಲ್ಲ ಅದೇ ಶ್ರೀ ಹರಿ ಎಂಟರ್ಪ್ರೈಸಸ್ ಕಡೆಯಿಂದಾನೆ ಸರ್. ಓಕೆ ಓಕೆ ಸರ್, ಇವರು ಪಪ್ಪವರ? ಹೌದು ಸರ್, ಇವ್ರ ಫಾದರ್. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಸರ್. ಖುಷಿ ಅನ್ಸಿತ್ತು ಶೆಡ್ ಎಲ್ಲ ನೋಡ್ಕೇಶಿ, ಒಂಥರ ಅರಮನೆ ತರ ಆಗಿದೆ ಸರ್ ಶೆಡ್ ಎಲ್ಲ. ಸರ್ ಯಾವ ತರ ಸರ್, ಯಾವ ತರ ನೋಡ್ಕೊಂಡು ಹೋಗ್ತಾ ಇದಾರೆ, ಹೆಂಗ್ ಅನಿಸ್ತಾ ಇದೆ ಸರ್ ಶೆಡ್ ಬಗ್ಗೆ? ಯಾಕಂದ್ರೆ ಇಲ್ಲಿ ಎಲ್ಲ ಈ ಕಡೆ ಬಿಸ್ನೆಸ್ ಎಲ್ಲ ಜಾಸ್ತಿ, ನೆಲಮಂಗಲ ಸೈಡ್ ಎಲ್ಲ, ಬೆಂಗಳೂರು ನಿಯರ್ ಆಗುತ್ತಲ್ಲ. ಬಟ್ ಕುರಿ ಮೇಕೆ ಹಸು ಸಾಕ್ಬೇಕಂದ್ರೆ ಯಾವ ತರ ಪ್ರೋತ್ಸಾಹ ಮಾಡಿದೆ ಸರ್ ಮಗನಿಗೆ? ಮಗನಿಗೆ ಏನು ಅಂದ್ರೆ, ನಮ್ದು ಏಜ್ ಆಯ್ತು, ಅವರಿಗೆ ಸಪೋರ್ಟ್ ಮಾಡಿದ್ರೆ ಮುಂದೆ ಬರ್ತಾರ ಅಂತ ಹೇಳ್ಬಿಟ್ಟು ಈ ಐಡಿಯಾ ಮಾಡಿ ಮಾಡಿದೀವಿ. ಚೆನ್ನಾಗಿ ಇಂಪ್ರೂವ್ ಮಾಡ್ತಾ ಇದ್ದಾರೆ, ಮಾಡ್ತಾರಂತ ನಂಬಿಕೆಯಿಂದ ವ್ಯವಸ್ಥೆ ಮಾಡಿದೀವಿ, ಮಾಡ್ತಾ ಇದ್ದಾರೆ ಸರ್. ಹೌದಲ್ಲ ಸರ್, ಕೆಳಗಡೆ ಕೋಳಿ ಸಾಕಾಣಿಕೆ ಅಂತ ಅಂದ್ರು ಸರ್ ಈಗ? ಹೌದು ಸರ್. ಸರ್ ಕೋಳಿ ಸಾಕಾಣಿಕೆ ಅನ್ನೋ ವಿಚಾರಕ್ಕೆ ಬಂದು ಯಾವ ತರ ಸರ್, ಈಗ ಈ ಕಡೆ ಅಂತೂ ಇದೆಯಲ್ಲ ಸರ್ ಮೇಲ್ಗಡೆ, ಯಾವ ತರ ಇದೆ ಸರ್, ಇದು ಗೊತ್ತಾಗ್ತಿಲ್ಲ, ಸ್ವಲ್ಪ ಪಿಚ್ ಕೊಡ್ತಾರೆ ಸರ್? ಇದು ಇದು ಜಾಲರ ಹಾಕಿದೆ, ಮ್ಯಾಕೆ ಬಿದ್ರೆ, ಮ್ಯಾಕೆ ಏನಾದ್ರು ಪಿಚ್ಗೆ ಬಿದ್ರೆ ಎಲ್ಲ ಹಂಗೆ ಜಾರ್ಕೊಂಡ್ಬಿಡುತ್ತೆ ಸರ್. ಸರ್ ಈಗ ಇಲ್ಲಿ ಮೇಲ್ಗಡೆ ಪಿಚ್ಗೆ ಬಿದ್ರೆ ಕೆಳಗಡೆ ಬೀಳುತ್ತಲ್ಲ ಸರ್, ಸೊ ಅದ್ರ ಜೊತೆ ಮೇಲ್ಗಡೆ ಟೀನ್ ಹಾಕಿದ್ರಲ್ಲ ಅದು ಗೊತ್ತಾಗ್ತಿಲ್ಲ, ಯಾವ್ದು ಟೀನ್ ಇಂದಾನೇ ಹೋಗುತ್ತೆ ಹೊರಗಡೆ ಸರ್? ಎಲ್ಲ ಟೀನ್ ಇಂದಾನೆ ಹೋಗುತ್ತೆ, ಇಲ್ಲ ಅದು ಕೆಳಗಡೆ ಬಿಡಲ್ಲ, ಕೆಳಗಡೆ ಬೀಳಲ್ಲ ಸರ್. ಯಾಕಂದ್ರೆ ಕೆಳಗಡೆ ಕೋಳಿಗೆ ಸೇಫ್ಟಿ ಇರುತ್ತೆ, ಯಾವ್ದು ಗಲೀಜಾಗಲ್ಲ. ಮೇಲ್ಗಡೆ ಎಲ್ಲ ಪಿಚ್ಗೆಲ್ಲ ಬಿದ್ದಿರೋದು ಕೆಳಗಡೆ ನೇರವಾಗಿ ಕೋಳಿಗಳ ಮೇಲೆ ಬೀಳುತ್ತೆ. ಹೌದು ಸರ್, ಅಲ್ಲೆಲ್ಲ ಕೆಳಗಡೆ. ಸೊ ಮತ್ತೆ ನೀವೇನ್ ಮಾಡಿದ್ರೆ ಕೆಳಗಡೆ ಒಂಥರ ಶೆಡ್ ತರ ಕಾಣ್ತಾ ಇದೆ. ಹೌದು ಸರ್, ಮತ್ತೆ ಟೀನ್ ಹಾಕೊಂಡು ಒಳಗಡೆ. ಸರ್ ಯಾವ ತರ ಸರ್ ಪ್ಲಾನಿಂಗ್ ಇದೆ, ಯಾವ ತರ ಅನ್ಸುತ್ತೆ ಈ ತರ ಮಾಡಕ್ಕೆ, ಏನ್ ಕಾರಣ ಸರ್? ಸರ್ ಈಗ ಅದೇ ಮೇಕೆದು ಆಗ್ಲಿ ಕುರಿದಾಗ್ಲಿ ಈಗ ಪಿಚ್ಕೆಯಲ್ಲಿ ಗಂಜಾ ಬಿದ್ರೆ ಅದರಿಂದ ಕೆಳಗಡೆ ಸಾಕೋ ಕೋಳಿಗೆ ಒಂದ್ ಸ್ವಲ್ಪ ಸೇಫ್ಟಿ ಇಲ್ಲ, ಅದರಿಂದ ಅದು ಪಿಚ್ಕೆ ಎಲ್ಲ ಈಚೆಗೆ ಬರ್ಲಿ ಅಂತ ಈ ತರ ಮಾಡಿದೀವಿ ಸರ್. ಸರ್ ಅಂದ್ರೆ ಈ ಕಡೆ ಹೊರಗಡೆ ಬರುತ್ತೆ ಪಿಚ್ಕೆ ಎಲ್ಲ ಸರ್? ಸರ್ ಈ ತರ ಹೊರಗಡೆ ಬರುತ್ತೆ, ಆದ್ರೆ ಇನ್ನ ಈಗ ನಾವು ಇಲ್ಲಿ ಡ್ರೈನೇಜ್ ಮಾಡಿಸ್ತೀವಿ. ಡ್ರೈನೇಜ್ ಎಲ್ಲ ಆದ್ರೆ ಸೀದಾ ಪಿಚ್ಕೆಗೆ ಎಲ್ಲ ನಾವು ಗುಡಿಸಿ ಎತ್ತಿ ಸೈಡ್ಗೆ ಹಾಕ್ತೀವಿ ಸರ್. ಇಲ್ಲ ಡ್ರೈನೇಜ್ ಸರ್? ಸರ್ ಡ್ರೈನೇಜ್ ಬರುತ್ತೆ, ಎರಡ್ ಸೈಡು ಡ್ರೈನೇಜ್ ಬರುತ್ತೆ ಸರ್. ಅಂದ್ರೆ ಆ ಮೇಲ್ಗಡೆ ಕುರಿ ಮೇಕೆ ಆಮೇಲೆ ಕೆಳಗಡೆ ಕೋಳಿಗೆ ಅಂದ್ರೆ ಈ ತರ ಸೇಫ್ಟಿ, ಈ ತರ ಸೇಫ್ಟಿ ಇರುತ್ತೆ ಸರ್. ಮತ್ತೆ ಏನಾದ್ರು ಹಸುಗಳಿಗೆ ಏನಾದ್ರು ಮಾಡಿದ್ರೆ ಸರ್ ಇದ್ರಲ್ಲೇ? ಸರ್ ಹೌದು ಸರ್, ಆ ಸೈಡ್ ಅಲ್ಲಿ ಹಸುಗಳಿಗೂ ಮಾಡಿದೀವಿ ಸರ್. ಓಹೋ, ಹಸುಗಳಿಗೂ ಮಾಡಿದಿರ? ಹಾ ಸರ್. ಓಕೆ ಓಕೆ, ಅಂದ್ರೆ ಒಂದೇ ಶೆಡ್ ಅಲ್ಲಿ ಮೂರು ಟೈಪ್ ಮಾಡಿದ್ರಿ? ಮೂರು ಟೈಪ್ ಮಾಡಿದೀವಿ ಸರ್. ಈ ಕಡೆ ಹಸು ಸರ್, ಇಲ್ಲಿ ಹಸುಗಳು ಸರ್. ಓ ಗುಡ್ ಸರ್, ಗುಡ್ ಗುಡ್ ಗುಡ್. ಇದು ಇನ್ನೊಂದು ಸ್ವಲ್ಪ ಕೆಲಸ ಪ್ರೋಸೆಸ್ ಇದೆ. ಓಕೆ ಓಕೆ, ವರ್ಕಿಂಗ್ ಇದೆ? ಹೌದು ಸರ್, ಇನ್ನ ವರ್ಕಿಂಗ್ ಇದೆ. ಖಂಡಿತ ಇದೆಲ್ಲ ಬಾಕ್ಸ್ ಶೇಪ್ ಎಲ್ಲ ಬರುತ್ತೆ. ಅಂದ್ರೆ ಇದಕ್ಕೆ ಬ್ಯಾಕ್ ಬ್ಯಾಕಿಗೆ ಏನಂತಾರೆ, ಮತ್ತೆ ಇಲ್ಲೆಲ್ಲ ಟೀನ್ ಎಲ್ಲ ಹಾಕೊಂಡು ಶೀಲ್ ಮಾಡಿದ್ರೆ ಸರ್? ಹೌದು ಸರ್, ಹೌದು. ಓಕೆ ಸರ್, ಬನ್ನಿ, ಕೋಳಿ ಸಾಕಾಣಿಕೆಗೆ ಯಾವ ತರ ಇದೆ ಅಂತ ತೋರಿಸ್ಕೊಡ್ತೀನಿ. ಓಕೆ ಓಕೆ, ಒಳಗಡೆ ಸರ್ ಈಗ? ಹೌದು ಸರ್. ಓಕೆ ಓಕೆ, ಸೊ ಇದಕ್ಕಿನ ಒಂಥರ ಇದು ಮಾಡಿ ಡೋರ್ ಮಾಡಿ ಇದು ಸ್ಟೋರ್ ರೂಮ್ ಮಾಡ್ಕೊಂಡಿದೀವಿ ಕೋಳಿಗೆ. ಹೌದು ಸರ್, ಫೀಡ್ ಎಲ್ಲ ಇಡಕ್ಕೆ, ಫೀಡ್ ಎಲ್ಲ ಇಡಕ್ಕೆ ಇಲ್ಲಿ ಪ್ರತಿಯೊಂದಕ್ಕೂ ಸಿಸ್ಟಮ್ಯಾಟಿಕ್ ಮಾಡಿದ್ರೆ ಸರ್? ಸ್ಟೋರ್ ರೂಮ್ ತರ? ಹೌದು ಸರ್, ಮೇಲೆ ಆ ಕಡೆ ಮೇಲ್ಗಡೆ ಕೋಳಿಗೆ, ಆ ಕಡೆ ಏನಂತಂದ್ರೆ ಹಸುಗಳಿಗೆ, ಆಮೇಲೆ ಈ ಕಡೆಲ್ಲ ಕೋಳಿಗಳಿಗೆ. ಕೋಳಿಗಳಿಗೆ ಸರ್? ಓಕೆ ಓಕೆ ಸರ್, ಈ ತರ ಒಳಗಡೆ ಇದೆಯಲ್ಲ, ಏನ್ ನಡೆಯುತ್ತೆ ಕೋಳಿಗಳಿಗೆ ತೊಂದ್ರೆ? ನಡೆಯುತ್ತೆ, ಏನು ತೊಂದ್ರೆ? ಮೇಲ್ಗಡೆ ಎಲ್ಲ ಟೀನ್ ಹಾಕಿದ್ರಲ್ವಾ? ಹೌದು ಸರ್, ಹೌದು. ಪಿಚ್ಗೆ ಏನಂತಂದ್ರೆ ಸೈಡ್ಗೆ ಹೋಗುತ್ತೆ, ಸೈಡ್ಗೆ ಹೋಗ್ಬಿಡುತ್ತೆ. ಓಕೆ ಓಕೆ, ಎಷ್ಟಿದೆ ಸರ್ ಇದ್ರದ್ದು ಉದ್ದ? ಸರ್ ಇದು ಅಷ್ಟೇ ಸರ್, 25x60 ಇದೆ. ಓಕೆ, ಇಲ್ಲಿ ಎಲ್ಲ ನೆಲ್ಲಿ
ಬಹಳ ಖುಷಿ ಅನ್ಸಿತ್ತಾರೆ. ಶೆಡ್ ಎಲ್ಲ ಚೆನ್ನಾಗಿ ನಿರ್ಮಾಣ ಮಾಡಿಕೊಟ್ಟಿದ್ರಿ, ಬಹಳ ಖುಷಿ ಅನ್ಸಿತ್ತು. ಅವ್ರ ಫಾದರ್ನು ಖುಷಿ ಆಗಿದ್ದಾರೆ, ಆಮೇಲೆ ಸರ್ನ ಖುಷಿ ಆಗಿದ್ದಾರೆ, ಕಿರಣ್ ಸರ್ನು. ಸರ್ ಯಾವ್ತರ ಅನ್ಸಿತ್ತಾರೆ, ಯಾವ್ತರ ಕಾಂಟ್ಯಾಕ್ಟ್ ಮಾಡಿದ್ರಿ, ಯಾವ್ತರ ಸರ್ ಅವ್ರು ಯಾವ್ತರ ಇದು ಮಾಡಿ? ನಾರ್ಮಲ್ ಆಗಿ ಇವರು ಕುರಿ ಸಾಕಾಣಿಕೆ ಮಾಡ್ಬೇಕು, ಶೆಡ್ ಮಾಡ್ಬೇಕು, ಹೈಟೆಕ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಇದ್ರಂತೆ. ಸೊ ಹಂಗಾಗಿ ನಮ್ದು ವಿಡಿಯೋಗಳನ್ನ ನೋಡಿ ನಮ್ದು ಮಧುಗಿರಿಲಿರೋದು ಆಫೀಸ್ ಮಧುಗಿರಿಗೆ ಬಂದ್ರು, ಸರ್ ನಮ್ದು ಈ ತರ ಪ್ಲಾನ್ ಇದೆ, ಇಷ್ಟು ಕುರಿಗೆ ಮಾಡೋಣ ಅಂತ ಇತ್ತು. ಫಸ್ಟ್ ಲಾರ್ಜ್ ಆಗಿ ಮಾಡೋಣ ಅಂತಾನೆ ಇದ್ದಿದ್ದು. ಫಸ್ಟ್ ಅವರು ಒಂದು 150 ಕುರಿಗೆ ಮಾಡ್ಬೇಕಂತ ಇದ್ರು. ಸ್ಟಾರ್ಟಿಂಗ್ ಅಲ್ಲಿ ಒಂದು ಶೆಡ್ ಮಾಡ್ಕೊಳ್ಳೋಣ, ಅದಾದ್ಮೇಲೆ ಬಿಸ್ನೆಸ್ ಚೆನ್ನಾಗಿದೆ ಇನ್ನೊಂದು ಶೆಡ್ ಮಾಡೋಣ ಅಂತ ಹೇಳ್ಬಿಟ್ಟು, ಒಂದು ಸ್ಮಾಲ್ ಒಂದ್ 75 ಆಗಲ್ಲ, ಒಂದ್ 75 ಉದ್ದ ಇದೆ ಶೆಡ್ ಇದ್ರಲ್ಲಿ. 75 ಉದ್ದ ಇದೆ ಸರ್ ಇದ್ರಲ್ಲಿ? ಹೌದೌದು. ಎಷ್ಟು ಸಾಕಾಣಿಕೆ ಮಾಡಬಹುದು ಇದ್ರಲ್ಲಿ? 60 ಶೆಡ್ ಬರ್ತದೆ, 15 ಗೋಡನ್ ಬರುತ್ತೆ, ಬ್ಯಾಕ್ ಸೈಡ್ ಗೆ ಹಸು ಸಾಕೋದಕ್ಕೆ ಎಕ್ಸ್ಟ್ರಾ ಮಾಡ್ಕೊಂಡಿದ್ದಾರೆ ಇವರು. ಸೊ ಇದ್ರಲ್ಲಿ ಒಂದು 150-180 ಹಾಕ್ಬೋದು ಸರ್ ಕುರಿನ. ಹೌದಲ್ಲ? ಹೌದೌದು, 200 ಅಪ್ರಾಕ್ಸಿಮೇಟ್ಲಿ. ಹೌದೌದು. ಆಮೇಲೆ ಮೇಲೆ ಕುರಿ ಮೇಕೆ, ಹಿಂದೆ ಏನಂತಂದ್ರೆ ಹಸು. ಹಸು ಅಂದ್ರೆ ಎಲ್ಲಾನು, ಅದಕ್ಕೆ ಬೇಕಾದಂತ ಸ್ಟೋರ್ ರೂಮ್ ಗೋಡೌನ್ ಎಲ್ಲಾನು ಇದೆ? ಎಲ್ಲ ವಿತ್ ಫೆಸಿಲಿಟಿ ಎಲ್ಲ ಇದೆ ಸರ್. ಓಕೆ ಓಕೆ, ಚೆನ್ನಾಗಿ ಮಾಡಿ ಸರ್. ಪ್ಲಾನಿಂಗ್ ಯಾವ ತರ ಅನ್ಸಿತ್ತು ನಿಮ್ಗೆ ಸ್ಟಾರ್ಟಿಂಗ್? ಅವ್ರು ಯಾವ ತರ ಪ್ಲಾನಿಂಗ್ ಹೇಳಿದ್ರು ಅಥವಾ ನೀವ್ ಯಾವ ತರ ಇದು ಮಾಡಿದ್ರೆ? ಅವರು ಸೈಜ್ ಇಷ್ಟು ಇರಬೇಕು ಅಂತ ಹೇಳಿದ್ರು, ಬಟ್ ಅದಾದ್ಮೇಲೆ ಇಷ್ಟೇ ಹೈಟ್ ಇರಬೇಕು, ಕೆಳಗಡೆ ಇಷ್ಟೇ ಗಾಳಿ ವಾತಾವರಣಕ್ಕಾಗ್ಲಿ. ಪ್ಲಾಟ್ಫಾರ್ಮ್ ಇಂದ ಒಂದು 9 ಹೈಟ್ ಇದೆ ಇದು, ಕೆಳಗಡೆನು ಅಷ್ಟೇ ಇದೆ. ಸೊ ಎಲ್ಲ ಅಂದ್ರೆ ಶೆಡ್ ಅಂದ್ಮೇಲೆ ವೆಂಟಿಲೇಷನ್ ಮೈನ್. ಹೌದು, ನೀವು ಇಡೀ ಶೆಡ್ ಅಲ್ಲಿ ನೀವು ಪೋಲ್ ಅಷ್ಟೇ ಹೈಟ್ ಬರುತ್ತೆ, ಬೇರೆ ಯಾವ್ದೇ ಬರಲ್ಲ ಮೆಟೀರಿಯಲ್, ಎಲ್ಲಾ ಮೆಟೀರಿಯಲ್ ಸೇಮ್ ಬರುತ್ತೆ. ಸ್ವಲ್ಪ ಹೈಟ್ ಮಾಡ್ಕೊಳ್ಳೋದ್ರಿಂದ ಅಡ್ವಾಂಟೇಜಸ್ ತುಂಬಾ ಇದೆ, ಗಾಳಿ ಬೆಳಕು ಎಲ್ಲ ಚೆನ್ನಾಗಿರ್ತದೆ. ಸರ್, ಈಗ ಟಾರ್ಪಲಿನ್ ಹಾಕಿದ್ರೆ ಮೇಲೆ ಕೆಳಗಡೆ ಮಾಡ್ಕೋಬಹುದು? ಶಾತನ್ ಇದೆಯಾ ಆಪ್ಷನ್ಸ್? ಇಲ್ಲ, ಇದು ವಸ್ತ ಕಂಪ್ಲೀಟ್ ಆಗೋ ಮಳಗಲ್ ಅಲ್ವಾ, ಸೊ ಹಂಗಾಗ್ಬಿಟ್ಟು ಇವಾಗ ಹಾಕೊಂಡಿದ್ರೆ ಇದಕ್ಕಿನ್ನ ಕೆಲಸ ನಡೀತದೆ, ಇನ್ನ ನಡೀತದೆ. ಅದಕ್ಕೇನು ಬೇಕಾದ್ರೆ ಸಪರೇಟ್ ಎಲ್ಲ ಬರುತ್ತೆ, ಮೇಲೆ ಎತ್ತೋ ತರ ಇಳಿಸೋ ತರ ಎಲ್ಲ ಬರುತ್ತೆ. ಸೊ ಇನ್ನ ಕೆಲಸ ನಡೀತದೆ ಸರ್, ಇನ್ನ ಕಾಂಕ್ರೀಟ್ ವರ್ಕ್ ಎಲ್ಲ ಮಾಡಿಸ್ತಾ ಇದಾರೆ. ಸರ್, ಈಗ ಹೆಂಗ ಅವರು ಪ್ರತಿಯೊಂದಕ್ಕೂ ಎಲ್ಲ ನೀವು ಹೇಳಿದಂಗೆ ಎಲ್ಲ ಮಾಡಿದ್ರೆ? ಹೌದು ಸರ್, ಕಸ್ಟಮರ್ ಚೆನ್ನಾಗಿ ಅವ್ರಿಗೆ ನಾಲೆಡ್ಜ್ ಇದ್ರೆ ನಮಗೂ ಒಂದು ಸ್ವಲ್ಪ ನಾಲೆಡ್ಜ್ ಕೊಡೋಕೆ ಇಷ್ಟ ಆಗ್ತದೆ ಸರ್. ಬಟ್ ಅವ್ರಿಗೂ ಸ್ವಲ್ಪ ನಾಲೆಡ್ಜ್ ಇತ್ತು, ಇದೇ ಥರ ಮಾಡಬೇಕಂತ ಸುಮಾರು ಕಡೆ ನೋಡಿದ್ರು. ಸೊ ಅದ್ರ ಜೊತೆಗೆ ನಮ್ಮದು ಸ್ವಲ್ಪ ಸೇರಿಕೊಂಡು ಜೊತೇಲಿ ಮಾಡಿರೋದನ್ನು ಇಷ್ಟು ಚೆನ್ನಾಗಿ ಬಂದಿದೆ ಸರ್. ಸರ್, ಈಗ ಅಪ್ರಾಕ್ಸಿಮೇಟ್ಲಿ ಇದಕ್ಕೆ ಎಷ್ಟು ಖರ್ಚಾಗಿದೆ ಸರ್? ಈಗ ಅವ್ರಿಗಂತೂ ಗೊತ್ತಿರುತ್ತೆ, ನಿಮಗೂ ಗೊತ್ತಿರುತ್ತೆ, ಎಷ್ಟು ಬಂದಿದೆ ಸರ್ ಇದು? ಸರ್, ಇದು ಟೋಟಲ್ ಆಗಿ ಅವ್ರಿಗೆ ಒಂದು 16 ಬಂದಿದೆ ಸರ್. ಇದು ಅಂದ್ರೆ ಕೆಳಗಡೆ ಮಾಡಿ ಮತ್ತೆ ಕಾಂಪೌಂಡ್ ಎಲ್ಲ ಸೇರ್ಬಿಟ್ಟು ಸುಮಾರು ಖರ್ಚು ಬಂದಿದೆ, ಇನ್ನ 1.5 ಎಕ್ಸ್ಟ್ರಾನೇ ಬಂದಿದೆ ಕಾಂಪೌಂಡ್. ಶೆಡ್ ಆದ್ರೆ ಒಂದು 15 ಬಂದ್ಬಿಟ್ಟಿದೆ ಸರ್ ಇದು ಟೋಟಲ್ ಆಗಿ. ಸರ್, ಪ್ರತಿಯೊಬ್ಬರು ಕಾಂಪೌಂಡ್ ಹೊರಗಡೆ ಮಾಡ್ಕೊಳ್ಳಿಂದ ಬಿಟ್ರಂತ ಹೇಳಿ, ಯಾಕಂದ್ರೆ ನೀವು 106 ಶೆಡ್ಗಳು ಮಾಡಿದಿರಿ, ನಿಮ್ಗೆ ಅನುಭವ ಇದೆ ಅಲ್ವಾ? ಸೊ ಹಂಗಾಗಿ ನಿಮ್ಮ ಫೀಡ್ಬ್ಯಾಕ್ ಕೇಳ್ತಾರೆ ರೈತರು. ಯಾವ ತರ ಮಾಡಿದ್ರೆ ಶೆಡ್ ಚೆನ್ನಾಗಿರುತ್ತೆ, ನಮ್ಗೆ ಕಡಿಮೆ ಬಜೆಟ್ ಬೇಕು, 5 8 10 ಅಂತಿರ್ತಾರೆ. ಸೊ ಯಾವ ತರ ಸರ್, ಯಾವ ತರ ಮಾಡಿದ್ರೆ ಚೆನ್ನಾಗಿರುತ್ತೆ? ಕಡಿಮೆ ಬಜೆಟ್ ಅಂದ್ರೆ ಸುಮಾರು ಅಂದ್ರೆ ಒಂದು 100 ಕುರಿ ಮಾಡ್ಕೋಬೇಕಂದ್ರೆ ಒಂದು 7 ಖರ್ಚು ಬಂದೇ ಬರುತ್ತೆ ಸರ್. ಸೊ ಯಾಕಂದ್ರೆ ಶೆಡ್ ಚೆನ್ನಾಗಿದ್ರೆ ಬೆಳೆನೂ ಚೆನ್ನಾಗಿ ಬರುತ್ತದೆ. ಸೊ ನಾವು ನಾರ್ಮಲ್ ಆಗಿ ಎಲ್ಲ ಉಡ್ ಹಾಕೊಂಡು ಕೆಳಗಡೆ ಎಲ್ಲ ಇಲ್ಲ ನೆಲದಲ್ಲಿ ಗ್ರೌಂಡ್ ಅಲ್ಲಿ ಮೇಯಿಸೋದ್ರಿಂದ ಅದೇನು ಲಾಭ ಬರಲ್ಲ ಅಷ್ಟಾಂದಾಗಿ. ಸೊ ಸ್ವಲ್ಪ ಹೈಟೆಕ್ ಟೆಕ್ನಾಲಜಿ ಬಂದಂಗೆಲ್ಲ ಯೂಸ್ ಮಾಡ್ಕೊತಾ ಇರಬೇಕು. ಸೊ ಅದಕ್ಕೆ ಅದ್ ತಕ್ಕಂತ ಕೆಲಸನೂ ಕಡಿಮೆ ಇರುತ್ತೆ. ಮ್ಯಾನ್ ಪವರ್ ಕೂಡ ಕಡಿಮೆ ತಗೊಳ್ತದೆ ಇದು. ಹೌದಲ್ವಾ? ಹೌದೌದು. ಸರ್, ಈಗ ಪ್ರತಿಯೊಬ್ಬರಿಗೂ ಒಂದೇ ತರ ಇರಲ್ಲ ದುಡ್ಡು, ನಮ್ಗೆ 5-6 ಬೇಕು. ಮಾಡ್ಬೋದು ಸರ್, ಮಾಡ್ಬೋದು, ಮಾಡಿಕೊಡ್ಬೋದು. ನಾರ್ಮಲ್ ಹೈಟೆಕ್ ಬರಲ್ಲ, ಸ್ವಲ್ಪ ಸ್ವಲ್ಪ ನಾರ್ಮಲ್ ಆಗಿ ಚೆನ್ನಾಗಿ ಮಾಡ್ಬೋದು, ಮಾಡ್ಬೋದು. ಈಗ ಬಹಳ ಖುಷಿ ಅನ್ಸಿತ್ತು, ಯಾರಾದ್ರೂ ಮಾಡ್ತಿರ್ತಾರೆ ಸಬ್ಸ್ಕ್ರೈಬರ್, ಅವ್ರಿಗೂ ಮಾಡ್ತೀನಿ, ಅವ್ರ ನಂಬರ್ ಕೊಟ್ಟಿರ್ತೀನಿ, ಆಮೇಲೆ ನಿಮ್ ನಂಬರ್ ಹಾಕಿರ್ತೀನಿ. ಸರ್, ಈ ತರ ನಮ್ಗೆ ಬೇಕು, ನಾವು ಶೆಡ್ ಮಾಡ್ಬೇಕಂತ ಅನ್ಕೊಂಡು ಆಲ್ ಇನ್ ಒನ್ ಕುರಿ ಕೋಳಿ ಮೇಕೆ ಹಸು ಅಲ್ವಾ? ಸೊ ಬಹಳಷ್ಟು ಜನ ಇಂಟ್ರೆಸ್ಟ್ ತೋರ್ಸರ್ ಇದಾರೆ ಪ್ರಾಣಿಗಳ ಮೇಲೆ, ಈಗ ಫಾರ್ಮಿಂಗ್ ಬಗ್ಗೆ ಅಲ್ಲಿ. ಸೊ ಅಂತವ್ರಿಗೆ ಏನಂತಂದ್ರೆ, ಏನೇ ಇದ್ರು ನೀವು ಮಾಡಿರೋ ಶೆಡ್ ಬಗ್ಗೆ ತಿಳಿಸ್ಕೊಡಿ, ಆಮೇಲೆ ಅವ್ರದ್ದು ಕಾಂಟ್ಯಾಕ್ಟ್ ಅವ್ರು ಬೇಕಂತಂದ್ರೆ ನಂಬರ್ ಇರುತ್ತೆ, ಅವ್ರನ್ನ ಕಾಂಟ್ಯಾಕ್ಟ್ ಇದು ಮಾಡಿ. ಸೊ ಹೆಲ್ಪ್ ಮಾಡಿ ಕೊಡಿ ಸರ್ ಎಲ್ಲರೂ. ಆಯ್ತು ಸರ್, ಓಕೆ, ಹೆಲ್ಪ್ ಮಾಡ್ಕೊಡಿ. ಓಕೆ ಓಕೆ ಸರ್, ಖುಷಿ ಅನ್ಸಿ ಸರ್. ನಮಸ್ಕಾರ. ನಮಸ್ಕಾರ.